ವಿಜಯಪುರ ಮಂದಿಗೆ ಹೆಂಗದಿರಿ ಆರಾಮದಿರಿ ನಾ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತೀನಿ. ನಾ ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡತ್ತೀನಿ ಅಂತ ಆಲ್ರೆಡಿ ನಿಮ್ಗೆ ನನ್ನ ಸ್ಟೇಟಸ್ ಅನ್ನ ನೋಡಿ ಗೊತ್ತಾಗಿರ್ತದೆ ಅಂತ ಅನ್ಕೋತೀನಿ. ಹೌದ್ ನೋಡ್ರಿ, ಇವತ್ತ ನಾವು ಬಂದೀವಿ ನಮ್ಮ ಬಿಜಾಪುರ ಒಳಗಿರುವಂತಹ ಸಾಗು ಮುಂದೆ ಸಾಗು ಅನ್ನೋ ಒಂದು ರೊಟ್ಟಿ ಕೇಂದ್ರಕ್ಕೆ. ಇಲ್ಲಿ ಎಲ್ಲಾ ತರದ ರೊಟ್ಟಿ ಸಿಗ್ತಾವ, ಮತ್ತೆ ಇನ್ನಿತರ ಏನೇನು ಸಿಗ್ತಾವ ಅಂತ ಎಲ್ಲ ಓನರ್ ಕೇಳಿ ಮಾತಾಡೋಣಂತ. ಮತ್ತೆ ಇಲ್ಲಿ ಎಲ್ಲರೂ ಹೇಳದಂಗ ಹೆಣ್ಮಕ್ಳ ಮೇಲುಗೈ ಅನ್ನೋ ತರ ಇಲ್ಲಿನೂ ಅಷ್ಟ ಹೆಣ್ಮಕ್ಳು ಸೇರಿ ಈ ಒಂದು ಉದ್ಯೋಗನ ಶುರು ಮಾಡ್ಯಾರ. ಎಲ್ಲಾ ತರ ಸಿಗ್ತಾವ ನೋಡ್ರಿ ಒಳಗಡೆ, ಆಲ್ರೆಡಿ ಎಲ್ಲ ಶುರು ಮಾಡ್ಕೊಂಡಾರ ಕೆಲಸ. ಸೊ ಬರೀ ಹಣ್ಣಾರ ಇಲ್ಲಿ ಏನೇನು ಸಿಗ್ತದ ಏನೇನಿಲ್ಲ ಅಂತ ಹೇಳಿ ಓನರ್ ಜೊತೆ ಮಾತಾಡೋದಂತ. ಓನರ್ ನಿಂತಾರ, ಅವ್ರಿಗೆ ಕೇಳೋದ್ ಬರೀ ಇಲ್ಲಿ ಏನೇನ್ ಸಿಗ್ತಾವ ಏನೇನಿಲ್ಲ ಅಂತ ಹೇಳಿ. ನಮ್ ಕಡೆ ನೋಡ್ರಿ ಐದ್ ತರ ರೊಟ್ಟಿ ಸಿಗ್ತೈತಿ. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ, ಮೆಕ್ಕೆಜೋಳದ ರೊಟ್ಟಿ, ಮತ್ತೆ ಇನ್ನೊಂದು ಮಿಕ್ಸ್ ಮಿಲೆಟ್ ರೊಟ್ಟಿ ಅಂತ ಸಿಗ್ತೈತಿ. ಅದ ನಾವೇ ಓನ್ ಆಗಿ ಸ್ಟಾರ್ಟ್ ಮಾಡಿವಿ ಮಿಕ್ಸ್ ಮಿಲೆಟ್ ರೊಟ್ಟಿ. ಅದ್ರಾಗ ಸಜ್ಜಿ, ರಾಗಿ ಮತ್ತೆ ಜೋಳ ಮೂರು ಮಿಕ್ಸ್ ಮಾಡಿ ಮಾಡ್ತೀವಿ ನಾವು. ಮತ್ತೆ ನಮ್ ಕಡೆ ಶೇಂಗಾ ಹುಗ್ಗಿ ಸಿಗ್ತೈತಿ, ಮತ್ತೆ ಶೇಂಗಾ ಹಿಂಡಿ, ಹಸಿ ಹಿಂಡಿ, ಪುಟಾಣಿ ಹಿಂಡಿ, ಮತ್ತೆ ಗುಡಿಯಾಳ, ಮತ್ತೆ ಕಾರೆಲ್ಲ ಚಟ್ನಿ ಅಂದ್ರೆ ಹಿಂಡಿ ಸಿಗ್ತೈತಿ. ಮಸಾಲೆ ಕರ, ಇವಾಗ ಮಸಾಲೆ ಕರ ಈಗ ಮನೆಯೊಳಗೆ ಮಮ್ಮಿಗಳೆಲ್ಲ ಹೆಂಗ್ ಮಾಡ್ತಾರ ಹಂಗೆ ರೀ. ನಮ್ಮಲ್ಲಿ ಯಾವುದೇ ಕೆಮಿಕಲ್ ಇರ್ರಿ, ಶುದ್ಧವಾದ ನೀರು ಯೂಸ್ ಮಾಡ್ತೀವ್ರಿ. ಮತ್ತ ಈ ಖಾರಗಳಿಗಾಗ್ಲಿ ಹಿಂಡಿಗಳಿಗಾಗ್ಲಿ ಯಾವ್ದು ಕಲರ್ ಹಾಕಲ್ಲ, ಎಣ್ಣೆ ಹಾಕಲ್ಲ. ಇವಾಗ ಮನೆಯೊಳಗೆ ನಾವು ಹೆಂಗ್ ರೆಡಿ ಮಾಡ್ಕೊಂಡು ಮಮ್ಮಿಗಳು ರೆಡಿ ಮಾಡ್ಕೊಂಡು ಹೆಂಗ್ ನಮ್ಗೆ ಕೊಡ್ತಾರೆ ಸರ್ವ್ ಮಾಡ್ತಾರ ಅದೇ ತರ ಐತ್ರಿ. ಯಾವ್ದೇ ತರ ಕಲರ್ ಆಗ್ಲಿ ಏನು ಮಿಕ್ಸ್ ಮಾಡೋದು ನಮ್ಮಲ್ಲಿ ರೊಟ್ಟಿ ಹೋಟೆಲ್ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಲ್ಲ ಸಿಗ್ತದೆ ನೋಡ್ರಿ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಅಂದ್ರೆ ಪಂಚ ಪ್ರಾಣ, ಅದ್ರ ಜೊತೆ ಶೇಂಗಾ ಹಿಂಡಿ ಅಂತಂದ್ರೆ ಸಾಕು ನೋಡ್ರಿ. ಸೊ ಅದೆಲ್ಲ ಇವ್ರು ಮಾಡಿ ಕೊಡಾಕತ್ತಾರ. ಅದನ್ನು ಪ್ಯೂರಿಟಿಯಿಂದ ನೋಡ್ರಿ, ಭಾಳ ಹೈಜೀನಿಕ್ ಆಗಿ ಇವ್ರು ಮೇಂಟೈನ್ ಮಾಡಿ ಎಲ್ಲಾನು ಮಾಡಾಕತ್ತಾರ ಒಳಗಡೆ. ಸೊ ಬರ್ರಿ ಇಲ್ಲಿ ಒಳಗಡೆ ಯಾವ ರೀತಿ ಎಲ್ಲ ರೊಟ್ಟಿ ಮಾಡಾಕತ್ತಾರ ಅಂತ ನಿಮ್ಗೆ ತುಂಬಾ ತೋರಿಸ್ತೀನಿ. ಇಲ್ಲಿ ಒಳಗಡೆ ನೋಡ್ರಿ ಆಲ್ರೆಡಿ ಕೆಲಸ ಶುರು ಮಾಡ್ಕೊಂಡಾರ. ಸಜ್ಜಿ ರೊಟ್ಟಿ ಬೇಯಿಸಾಕತ್ತಾರ. ಒಬ್ಬೊಬ್ರು ಏನ್ ತಿಳ್ಕೊತಾರಪ್ಪ ಅಂತಂದ್ರ ಈ ತರ ರೊಟ್ಟಿ ಮಾಡಾಕತ್ತಾರ ಅಂದ್ಮ ಮಷಿನ್ ಮ್ಯಾಗೆ ಬೇಯಿಸ್ತಾರ ಅಂತ ಹೇಳಿ ಅನ್ಕೋತಾರ. ಬಟ್ ನೋಡ್ರಿ ಇಲ್ಲಿ ಎಲ್ಲ ಒಲಿ ಇಟ್ಕೊಂಡು ಅದ್ರ ಮೇಲೆ ಹಂಚಿನ ಮೇಲೆ ಬೇಯಿಸಾಕತ್ತಾರ ನೋಡ್ರಿ. ಒಂದ್ 5-6 ಜನ ಹೆಣ್ಮಕ್ಳು ಸೇರಿ ಈ ಒಂದು ಕೆಲಸನ ಮಾಡಾತಾರ. ಈ ಬಿಸ್ನೆಸ್ನು ಅಷ್ಟೇ ನೋಡ್ರಿ, ಎಲ್ಲಾ ಕಡೆ ಮೇಲುಗೈ ಹೆಣ್ಮಕ್ಳದೆ ಅಂತ ಅನ್ನಕ ಇದೇ ಸಾಕ್ಷಿ ಅಂತ ಅನ್ಸ್ತೈತಿ ನೋಡ್ರಿ. ಸೊ ಎಲ್ಲರೂ ಹೆಣ್ಮಕ್ಳು ಸೇರಿ ಈ ಒಂದು ಕೆಲಸನ ಮಾಡಾಕತ್ತಾರ. ಇಲ್ಲಿ ಸಾಕಷ್ಟು ವೆರೈಟಿ ರೊಟ್ಟಿಗಳು ನಿಮ್ಗೆ ಸಿಗ್ತಾವ ಆಲ್ರೆಡಿ ಇಷ್ಟೊತ್ತನ ಓನರ್ ನಿಮ್ ಜೊತೆ ಮಾತಾಡ್ಯಾರ. ಸೊ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಬೇಕಂದ್ರೆ ಇವರು ಕಡಿಮೆ ರೇಟ್ ಮಾಡಿ ರೀಸನೇಬಲ್ ಪ್ರೈಸ್ ಒಳಗೆ ನಿಮ್ಗೆ ಎಲ್ಲಾನು ಕೊಡ್ತಾರ. ಆಮೇಲೆ ಸೇಮ್ ನಮ್ಮ ಮನಿ ಒಳಗೆ ತಿಂದಂಗೆ ಇರ್ತಾವ ನೋಡ್ರಿ ಟೇಸ್ಟ್. ನಾನು ಟೇಸ್ಟ್ ಮಾಡ್ದೆ ಇಲ್ಲಿ ಎಲ್ಲಾನು ಭಾಳ ಮಸ್ತ್ ಅದಾವ ನೋಡ್ರಿ, ಎಲ್ಲ ಟೇಸ್ಟ್ನು ಪ್ಯೂರ್ ಆಗಿದಾವ ಅಂತ ಹೇಳ್ಬೋದು. ಆಮೇಲೆ ಒಬ್ಬೊಬ್ರ ಕಡೆ ಏನೈತೆ ಅಂದ್ರೆ ಜಾಸ್ತಿ ಅಕ್ಕಿ ಹಾಕಿ ರೊಟ್ಟಿಗಳು ಮಾಡ್ತಾರೆ. ಬಟ್ ಇಲ್ಲಿ ನೋಡ್ರಿ ಆ ಥರ ಏನಿಲ್ಲ, ಪ್ಯೂರ್ ಆಗಿ ಸಜ್ಜಿ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಎಲ್ಲ ಪ್ಯೂರ್ ಆಗಿ ಮಾಡಿ ಕೊಡ್ತಾರೆ. ಒಂದ್ಸಲ ಇಲ್ಲಿ ಬಂದು ನೀವು ವಿಸಿಟ್ ಮಾಡ್ರಿ, ಒಂದು ಸ್ವಲ್ಪ ಕ್ವಾಂಟಿಟಿ ಒಳಗೆ ನೀವು ತೊಗೊಂಡು ಹೋಗ್ರಿ, ಆಮೇಲೆ ನೀವೇ ಬರ್ತೀರಿ. ನಾ ಬಂದಾಗ ಒಂದು 3-4 ಜನ ಕಸ್ಟಮರ್ಸ್ ಬಂದು ಎಷ್ಟೊಂದು ರೊಟ್ಟಿ ಅದೆಲ್ಲ ತೊಗೊಂಡು ಹೋದ್ರಿ ನೋಡ್ರಿ. ಆಮೇಲೆ ಇವರು ದಿನ ಮಾಡ್ತಾರತ್ ನೋಡ್ರಿ, ಅಂದ್ರೆ ಹಿಂಗೆ ಮಾಡೋದು ಒಂದು ಭಾಳಷ್ಟು ಮಾಡೋದು 8 ದಿವಸ ಹಿಡ್ದು ಈ ಥರ ಏನಿಲ್ಲತ್ರಿ. ಇಲ್ಲಿ ಕಂಟಿನ್ಯೂ ಮಂದಿ ಬಂದು ತೊಗೊಂಡು ಹೋಗೋದೇ ಮಾಡ್ತಾರತ್ ನೋಡ್ರಿ. ಒಂದು ಸ್ವಲ್ಪನು ಇಲ್ಲಿ ಉಳಿಯಂಗಿಲ್ಲ ಅಂತ ರೊಟ್ಟಿಗಳು. ಸ್ಟಾಕ್ ಮಾಲ್ ಅಂತೂ ಒಟ್ಟೆ ಇರಂಗಿಲ್ಲತ್ ನೋಡ್ರಿ. ಪ್ಯೂರ್ ಹೆಂಗೆ ಬಿಸಿ ಬಿಸಿ ಅವಾಗಿಂದ ಅವಾಗೆ ಮಾಡಿ ಸೇಲ್ ಮಾಡ್ತಾರಂತ. ಮತ್ತು ಇಲ್ಲಿ ಸಾಕಷ್ಟು ಹೋಟೆಲ್ಗಳಾಗಿರ್ಬೋದು, ಧಾಬಾಗಳು ಎಲ್ಲರೂ ಇಲ್ಲಿಂದನೇ ಬಂದು ಒಯ್ತಾರಂತ. ಸೊ ಅಷ್ಟೊಂದು ಫೇಮಸ್ ಆಗೈತೆ ನೋಡ್ರಿ. ಇವಾಗ ಏನಂದ್ರೆ ಒಂದು ರೀಸೆಂಟಾಗಿ 1 ವರ್ಷ ಆಯ್ತಂತ ನೋಡ್ರಿ ಇದು ಶುರು ಮಾಡಿಕೊಂಡು ರೊಟ್ಟಿ ಕೇಂದ್ರ. ಆಲ್ರೆಡಿ ಎಷ್ಟೊಂದು ಹೆಸರುವಾಸಿ ಆಗೈತಂತ ನಿಮಗೆ ಎಲ್ಲ ಗೊತ್ತಾಗ್ತದೆ. ಮುಂದೆ ನೀವು ಬಂದು ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿರಿ, ಮಾಡಿ ನಿಮ್ಗೆ ಇಷ್ಟ ಆತಂದ್ರೆ ಇದನ್ನು ತೊಗೊಂಡು ಹೋಗ್ರಿ. ರೊಟ್ಟಿಗಳು ನೋಡ್ರಿ ಎಷ್ಟಕ್ಕೊಂದು ಎಷ್ಟು ಜಾಸ್ತಿ ಕ್ವಾಂಟಿಟಿ ಒಳಗೆ ಎಲ್ಲಾನು ಮಾಡಿ ಮಾಡಿ ಇಲ್ಲಿ ಹಾಕತ್ತಾರ. ಆರಿಂದ ಅವರು ನೀಟಾಗಿ ಪ್ಯಾಕ್ ಮಾಡ್ತಾರ. ಇಷ್ಟೆಲ್ಲ ವೆರೈಟಿ ರೊಟ್ಟಿ ಅದಾವ ಬರೀ, ಇಲ್ಲಿ ಯಾವ್ಯಾವ ರೊಟ್ಟಿ ನಮ್ಗೆ ಸಿಗ್ತಾವ ಅವೈಲೇಬಲ್ ಅದಾವ ಅಂತ ಹೇಳೋಣ. ಇದು ಮತ್ತೆ ಬಂದ್ಬಿಟ್ಟು ರಾಗಿ ರೊಟ್ಟಿ. ರಾಗಿ ಕಡೆ ಈಗ ರಾಗಿ ಮುದ್ದಿ ತಿನ್ನಾಕ ಜನ ಇಷ್ಟ ಪಡುವುದಿಲ್ಲ, ಹಂಗಾಗಿ ನಾವೇನ್ ಮಾಡಿ ರಾಗಿ ರೊಟ್ಟಿ ಮಾಡಾತೀವಿ. ಇದನ್ನ ಹಿಂಡಿ ಜೊತೆ, ಚಟ್ನಿ ಜೊತೆ, ಪಲ್ಯ ಜೊತೆ, ಎಲ್ಲಾ ಜೊತೆ, ಶುಗರ್ ಬಿ ಪಿ ಇದ್ದವರೆಲ್ಲ ಆರೋಗ್ಯಕರವಾಗಿ ತಿನ್ಬೇಕು. ಒಳ್ಳೇದ್ ನೋಡ್ರಿ, ಪ್ಯೂರ್ ರಾಗಿ ಐತ್ರಿ. ಇದ್ರೊಳಗೆ ಯಾವ್ದೇ ತರ ಅಕ್ಕಿ ಆಗ್ಲಿ ಏನು ಮಿಕ್ಸ್ ಇಲ್ಲ, ಪ್ಯೂರ್ ಆಗಿ. ಇವರು ಬಹಳ ಪ್ಯೂರಿಟಿಯಿಂದ ಮಾಡ್ತಾರ ನೋಡ್ರಿ. ಯಾವ್ದೇ ತರ ಏನೋ ಅಕ್ಕಿ ಮಿಕ್ಸ್ ಈ ತರ ಏನು ಮಿಕ್ಸ್ ಮಾಡ್ಲಾರ್ದೇನೆ ಪ್ಯೂರ್ ಆಗಿ ಮಾಡ್ಕೊಡ್ತಾರ ನಮಗೆ. ಇದು ಸಜ್ಜಿ ರೊಟ್ಟಿ. ಸಜ್ಜಿ ರೊಟ್ಟಿ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿರ್ತೀವಿ ಸಜ್ಜಿ ರೊಟ್ಟಿ. ಮತ್ತೆ ಇದು ಬಂದ್ಬಿಟ್ಟು ಜೋಳದ ರೊಟ್ಟಿ. ಜೋಳದ ರೊಟ್ಟಿ, ಜೋಳದ ರೊಟ್ಟಿ ಜಾಸ್ತಿ ಅಕ್ಕಿ ಅಂತ ಮಿಕ್ಸ್ ಮಾಡ್ಲಾರ್ದೆ ಪ್ಯೂರ್ ಆಗಿ ಮಾಡ್ಕೊಡ್ತಾರ ಅವರು.
ಇದು ರೀ ಮೆಕ್ಕೆಜೋಳದ ರೊಟ್ಟಿ. ಇದು ಹಿಂದಿನ ಕಾಲದಾಗ ಮೆಕ್ಕಿಯಿಂದ ಉಂಚು ಮಾಡುದು, ಉಪ್ಪಿಟ್ಟು ಮಾಡುದು, ಆ ತರ ಇದನ್ನು ರೊಟ್ಟಿ ಮಾಡಿ ತಿಂತಿದ್ರಂತ ಹೇಳ್ತಾರ ನಮ್ ಹಿರಿಯರೆಲ್ಲ. ಹಂಗಾಗಿ ನಾವು ಇದನ್ನು ಯಾಕೆ ಟ್ರೈ ಮಾಡಬಾರ್ದೇ? ಇದನ್ನು ಇದು ಟೇಸ್ಟ್ ಭಾರಿ ಚಲೋ ಐತಿ. ಆಕ್ಚುಲಿ ಹೇಳ್ಬೇಕಂದ್ರ ವೆಜ್ ಗಿಂತ ನಾನ್ ವೆಜ್ ತಿನ್ನೋರು ಇವೆರಡನ್ನ ಭಾಳ ಲೈಕ್ ಮಾಡ್ತಾರೆ. ನಮ್ಮಲ್ಲಿ ಕಸ್ಟಮರ್ಸ್ ನಮ್ ಜೊತೆ ಯಾವ್ದು ಏನು ಒಪಿನಿಯನ್ ಶೇರ್ ಮಾಡ್ತಾರೆ, ಮೆಕ್ಕೆಜೋಳದ್ದು ರಾಗಿರು ಮೇಡಮ್ ನಾನ್ ವೆಜ್ ಜೊತೆ ಚಲೋ ಹತ್ತೈತ್ರಿ ಅಂತ ಹೇಳ್ತಾರೆ. ಈ ಸ್ಪೆಷಲ್ ಈ ವಿಡಿಯೋ ಯಾರಿಕಂದ್ರೆ ಜಾಸ್ತಿ ರೊಟ್ಟಿ ಮಾಡಕ್ ಬರ್ಲಾರ್ದವ್ರಿಗೆ, ಹೊಸದಾಗಿ ಮದ್ವೆ ಆದವರು ಮತ್ತೆ ಜಾಬ್ ಹೋಲ್ಡರ್ಸ್ ಇದ್ದವ್ರಿಗೆಲ್ಲ ಈ ತರ ಎಲ್ಲ ಮಾಡ್ಕೊಂಡು ತಿನ್ನಕ್ ಬರಲ್ಲ. ಅವ್ರು ನೀವು ಇಲ್ಲಿಂದ ಬಂದು ಆರಾಮಾಗಿ ತಿನ್ಬೋದು ನೋಡಿ, ಮಸ್ತ್ ಇರ್ತಾವ ಟೇಸ್ಟ್ ಎಲ್ಲ. ಇದೊಂದು ಬಂದ್ಬಿಟ್ಟು ಮಿಕ್ಸ್ ಮಿಲೆಟ್ ರೊಟ್ಟಿ ಅಂತ ಹೇಳಿದ್ರು. ಇದು ಮಿಕ್ಸ್ ಮಿಲೆಟ್ ಮೂರು ತರ ರಾಗಿ ಮತ್ತೆ ಸಜ್ಜಿ ಮತ್ತೆ ಗೋಡಂಬರಿ ಮಿಕ್ಸ್ ಮಾಡಿ ಮಿಕ್ಸ್ ಮಿಲೆಟ್ ಅಂತ ಮಾಡಿದ್ದೀವಿ ನಾವು. ಇದು ಮಿಕ್ಸ್ ಮಿಲೆಟ್ ರೊಟ್ಟಿ ಈ ತರ ಐದು ತರ ರೊಟ್ಟಿ ಸಿಗ್ತಾವ, ಐದು ತರ ರೊಟ್ಟಿ ಅದಾವ ಅಂತ ರೀ. ಮತ್ತೆ ಶೇಂಗಾ ಹೋಳಿಗೆನೂ ಮಾಡ್ಕೊಡ್ತಾರ ಅವರು. ನಮ್ ಕಡೆ ಪ್ಯೂರ್ ಬೆಲ್ಲ, ಎಳ್ಳು ಮತ್ತೆ ಕಡ್ಲೆ ಮೈದಾ ಹಿಟ್ಟು ಹಾಕಿ ನಾವು ಮಾಡ್ತೀವಿ. ಯಾವ್ದೇ ತರ ಪುಟಾಣಿ ಪೌಡರ್ ಹಾಕುದು, ಗೋಧಿ ಹಿಟ್ಟು ಹಾಕೋದು, ಅದೆಲ್ಲ ಏನು ಮಿಕ್ಸ್ ಇಲ್ಲ. ತಗೊಂಡು ಹೋಗಿ ಒಂದ್ಸತಿ ಟೇಸ್ಟ್ ನೋಡೋರು ಯಾರು ಇನ್ನೂ ಬಿಟ್ಟಿಲ್ರಿ ಬರ್ತಾರ. ಟೇಸ್ಟ್ ನೋಡಿ ಹೋಗ್ರಿ, ನಿಮ್ ಖಂಡಿತವಾಗ್ಲೂ ಇಷ್ಟ ಆಗ್ತದ. ಆಮೇಲೆ ವಾಪಸ್ ವಾಪಸ್ ಇಲ್ಲೇ ಬರ್ತೀರಿ. ಅದೇ ಮತ್ತೆ ಫ್ರೆಶ್ ರೀ, ನಮ್ಮಲ್ಲಿ ಡೇ ಟು ಡೇ ಫ್ರೆಶ್. ಯಾವ್ದು ನಾವು ಇಷ್ಟು 15 ದಿವಸಕ್ಕೂ ನನ್ನ ಅಂಗಡಿಯೊಳಗೆ ಯಾವ್ದು ಮಾಲು ಇಲ್ಲೇ ಇಲ್ಲ ರೀ. ಎಲ್ಲ ಸ್ಟಾಕ್ ಖಾಲಿ. ಆ ಕಡೆ ನೀವು ನೋಡ್ಬೋದು ಎಲ್ಲ ಫುಲ್ ಸ್ಟಾಕ್ ಖಾಲಿ ಆಗೈತಿ. ಎಲ್ಲ ಬಂದು ಬೆಳಗ್ಗೆನೆ ಫುಲ್ ಮಾಡಿದ್ರಂತಿದೆಲ್ಲ ಎಲ್ಲ ಖಾಲಿ ಆಗೈತಿ ನೋಡ್ರಿ. ಎಷ್ಟು ಕಸ್ಟಮರ್ಸ್ ಬಂದು ಇಲ್ಲಿ ಒಯ್ತಾರಂತ. ಆಮೇಲೆ ಇವ್ರು ನಿಮ್ಗೆ ಹೋಲ್ಸೇಲ್ ದರದ ಒಳಗೂ ಕೊಡ್ತಾರ, ಬಲ್ಕ್ ಒಳಗೂ ಇವರು ಎಲ್ಲ ಸೇಲ್ ಮಾಡ್ತಾರ ನಮ್ಮ ಬಿಜಾಪುರ ಒಳಗೆ. ಸೊ ಅಲ್ಲಿಗಾದ್ರು ಜಾಸ್ತಿ. ಆಮೇಲೆ ಹೋಟೆಲ್ಗೆ ಎಲ್ಲ ಕಡೆ ಕೊಡುವ, ಬರೋಕ್ಕಾಗಿಲ್ಲ ಅಂತಂದ್ರೆ ನಾವು ಕೊಟ್ಟು ಕಳಿಸ್ತೀವಿ. ಇಷ್ಟು ಬೇಕು ನಮ್ಗೆ ಅಂದ್ರೆ 10-20 ಆ ಥರದಲ್ಲ, 50 ಜಾಸ್ತಿ. ಯಾರಿಗೆ ನಮ್ಗೆ ಬರೋಕ್ಕಾಗಲ್ಲ ರೀ, ನಮ್ಮ ಫಂಕ್ಷನ್ ಐತಿ ಇಲ್ಲಿ ಕಳಿಸ್ಕೊಡ್ರಿ ಅಂದ್ರೆ ಕಳಿಸ್ಕೊಡ್ರಿ. ಬೇರೆ ಊರ್ದವರು ಏನಾದ್ರೂ ನಿಮ್ಗೆ ಬೇಕಂದ್ರೆ ಬಲ್ಕ್ ಆರ್ಡರ್ ಇತ್ತಂದ್ರೆ ಇವರು ನೀಟಾಗಿ ಪ್ಯಾಕ್ ಮಾಡಿ ನಿಮ್ಗೆ ಕಳಿಸ್ತಾರೆ ಕೊರಿಯರ್ ಮೂಲಕ. ನಾವು ಬೆಂಗಳೂರೆಲ್ಲ ಕಳಿಸ್ತೀವಿ ರೀ, ಅಮೇರಿಕಾ ಕಳಿಸ್ತೀವಿ. ಈ ಥರ ಇದನ್ನು ಇದು ಯೂಸ್ ಮಾಡಿ ಪ್ಯಾಕಿಂಗ್ ಮಾಡಿ ಇದನ್ನು ಯೂಸ್ ಮಾಡಿ ಯಾವುದೇ ಥರ ಡ್ಯಾಮೇಜ್ ಆಗದಿರಂಗೆ ನಾವು ಅಮೇರಿಕಾವರೆಗೂ ಕಳಿಸಿದೀವಿ ರೀ. ಅಲ್ಲಿವರೆಗೂ ನಮ್ಮ ಶೇಂಗಾ ಹೋಗಿ ನಮ್ಮ ಹೊರಗೆ ಹೋಗಿ ರೀಚ್ ಆಗಿ. ದುಬೈಗಂತೂ 15 ದಿವಸಕ್ಕೂ ಹೋಗ್ತಿರ್ತೀವಿ. ಮುಂಬೈ, ದುಬೈ, ಅಮೇರಿಕಾ ಮೂರು ಕಡೆ ನಂದು ಹೋಗಿದ್ದೀವಿ ಸ್ಟಾಪ್. ನೋಡ್ರಿ ದೂರ ಹೋಗೋರು ನೋಡಕ್ಕಿದ್ರೆ ಏನೋ ಅಂಜಾಕ್ ಹೋಗ್ಬೇಡ. ಇವರು ಪ್ಯಾಕಿಂಗ್ ಮಾಡಿ ನಿಮ್ಗೆ ನಿಮ್ಮ ಡೆಲ್ಲಿ ಅಡ್ರೆಸ್ ಎಲ್ಲ ಅಲ್ಲೇ ರೀಚ್ ಮಾಡಿಸ್ತಾರೆ. ಮತ್ತೆ ನಮಗೆ ಪ್ಯಾಕಿಂಗ್ ಈಗ ಆಯಿತು, ಬೇರೆ ದೇಶ ಕಳ್ಸಕ್ಕೆ ನಮ್ಮಲ್ಲಿ ಕೊರಿಯರ್ದು ಅವೈಲೇಬಲ್. ಈಗ ನಾವು ರಿಟರ್ನ್ ಸ್ಟಾರ್ಟ್ ಮಾಡಿದ್ವಿ ಬೇರೆ ಬೇಗ ಅಂತ ಹೇಳಿ. ಮತ್ತೆ ಇಲ್ಲಿ ನಿಮ್ಗೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಬೇರೆ ದೇಶದವ್ರನ್ನ ರೊಟ್ಟಿ ಅದು ಏನಾದ್ರು ಬೇಕಂದ್ರೆ ಇವ್ರನ್ನೇ ಕೊರಿಯರ್ ಸರ್ವಿಸ್ ಐತಿ, ಗರುಡ ವೇಗ ಅಂತ ಹೇಳಿ ಅಂತ ನೋಡ್ರಿ. ಗರುಡ ವೇಗ ಅಂತ ಹೇಳಿ ಇವ್ರದೇ ಒಂದು ಫಸ್ಟ್ ಟೈಮ್ ಬಿಜಾಪುರ ಒಳಗೆ ಓಪನಿಂಗ್ ಮಾಡ್ಯಾರ ಕೊರಿಯರ್ ಸರ್ವಿಸ್. ನಿಮ್ಗೆ ಅದನ್ನು ಅವೈಲೇಬಲ್ ಐತಿ ಬೇರೆ ಊರ್ದವರು ದೇಶದವ್ರು ಎಲ್ಲರೂ ಅಂತ ಒಂದು ಕೊರಿಯರ್ ಸರ್ವಿಸ್ನೂ ಐತ್ರಿ ಗರುಡ ವೇಗ ಅಂತ. ಸೊ ಹೆಚ್ಚಿನ ಮಾಹಿತಿಗಾಗಿ ಅವ್ರಿಗೆ ತಗೊಂಡ್ಬರ್ರಿ. ನಮ್ಮ ಕಡೆ ನೋಡ್ರಿ ಇಂಟರ್ನ್ಯಾಷನಲ್ ಕೊರಿಯರ್ ಇದೆ. ಇದು ಬೇರೆ ದೇಶಕ್ಕೆ ಹೋಗಿ ಯಾರ್ಯಾರು ಹೆಂಗೆ ಕಳಿಸೋರು ಇರ್ತಾರಲ್ಲ, ಇಲ್ಲಿರೋ ಮಕ್ಕಳು ಬೇರೆ ದೇಶಕ್ಕೆ ಹೋಗಿರ್ತಾರೆ. ನಮ್ಮ ಕಡೆ ಯೋಗ್ಯ ಥರದ್ದು ನಮ್ಮ ಕೊರಿಯರ್ ಅವ್ರಿಗೆ ರೀಚ್ ಆಗ್ತೀವಿ. ನಾವು ಇಲ್ಲಿಂದನೇ ಕಳಿಸ್ತೀವಿ, ಅವ್ರು ಏನೋ ಕಳಿಸ್ಬೋದು, ನಮ್ಮ ರೊಟ್ಟಿ ಕಳಿಸ್ಬೋದು, ಇಲ್ಲ ಅವ್ರು ಬೇರೆ ಐಟಮ್ಸ್ ಏನಾರ ಕಳಿಸ್ಬೋದು. ಎಲ್ಲ ಥರನು ನಮ್ಗೆ ಕೊಟ್ಟರು ನಾವು ನೀಟಾಗಿ ಇಲ್ಲೇ ಪ್ಯಾಕ್ ಮಾಡಿ ಅವರಿಗೆ ನಾವು ಅವ್ರು ಯಾವ ದೇಶದಲ್ಲಿದ್ದರೆ ಅವ್ರು ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ನಾವು ಕೊರಿಯರ್ ಕಳಿಸ್ತೀವಿ. ಅದು ಫ್ರಾಂಚೈಸಿ ನಾವು ಬಿಜಾಪುರ ಫಸ್ಟ್ ಟೈಮ್ ನಾವು ತಗೊಂಡಿದ್ವಿ. ಇಲ್ಲಿಂದ ನಾವು ಅವ್ರಿಗೆ ಕಳಿಸ್ತೀವಿ. ಯಾವುದೇ ದೇಶ ಇರಲಿ, ಅಮೆರಿಕಾ, ಸ್ವೀಡನ್, ಕೆನಡಾ, ಆ ದೇಶ ಕಳಿಸಿದ್ರು ಆ ದೇಶಕ್ಕೆ ಹೋಗ್ತೀವಿ. ಹೊಸದಾಗಿ ಶುರು ಮಾಡೋಣ ನೋಡ್ರಿ ನಮ್ಮ ಬಿಜಾಪುರ ಒಳಗೆ ಗರುಡ ಬೇಗ ಅಂತ ಹೇಳಿ. ಸೊ ನಿಮ್ಗೆ ಬೇಕಂದ್ರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರ ನಂಬರ್ನ ನಾನು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಅಂತ ಸ್ಕ್ರೀನ್ ಮೇಲೆ ಹೋಗಿ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ. ನೋಡಿದ್ರಲ್ಲ ಇವ್ರದೇ ಆದಂತ ಒಂದು ಗರುಡ ವೇಗ ಅನ್ನೋ ಕೊರಿಯರ್ ಸರ್ವಿಸ್ ಕೂಡ ಐತ್ರಿ. ಇವಾಗ ತಾನೇ ರೀಸೆಂಟ್ ಆಗಿ ಓಪನಿಂಗ್ ಮಾಡ್ಯಾರ, ಮತ್ತೆ ಬಿಜಾಪುರ ಒಳಗೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ರೊಟ್ಟಿ ಅಷ್ಟೇ ಅಲ್ಲ ರೀ, ನಿಮ್ಮ ಬೇರೆ ಏನಾದರೂ ಐಟಮ್ಸ್ ಇದ್ರೂ ಅವರು ಕಳಿಸಿಕೊಡ್ತಾರ ರೀಸನೇಬಲ್ ಪ್ರೈಸ್ ಒಳಗೆ ಅಂತ ಹೇಳ್ಬೋದು. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇವ್ರ ಕಡೆ ಸ್ವಲ್ಪ ಕಮ್ಮಿ ಐತೆ ಅಂತ ನೋಡ್ರಿ. ಬಂದು ನೀವು ಕಾಂಟ್ಯಾಕ್ಟ್ ಮಾಡಿರಿ ಇವರಿಗೆ, ಡಿಟೇಲ್ ಎಲ್ಲ ಅವರೇ ಹೇಳ್ತಾರೆ ಲಾಸ್ಟಲ್ಲಿ ವಿಡಿಯೋ ಒಳಗೆ. ಅದ್ರ ಬಗ್ಗೆ ಪೂರ್ತಿ ಮಾಹಿತಿನ ಅವರು ಓನರೇ ಕೊಡ್ತಾರೆ. ಸೊ ಹಂಗಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ. ಇಲ್ಲಿ ನೋಡ್ರಿ ಚಟ್ನಿಗಳದಾವ, ಶೇಂಗಾ ಚಟ್ನಿ. ಮತ್ತೆ ಇದು ರೀ
ಅಗಸಿ ಹಿಂಡಿ ಇನ್ನತರ ಇನ್ನ ಬಹಳ ತರ ವೆರೈಟಿ ಅವರು ಚಟ್ನಿಗಳೆಲ್ಲ ಮಾಡ್ತಾರ. ಬಟ್ ಅವ್ರ ಕಡೆ ಎಲ್ಲ ಕಸ್ಟಮರ್ಸ್ ಬಂದ್ ಒಯ್ದು ಬಿಡ್ತಾರತ್ ನೋಡ್ರಿ, ಉಳಿಯಂಗಿಲ್ಲ ಜಾಸ್ತಿ. ಸೊ ಹಂಗಾಗಿ ಹಾ, ಇದು ಮಸಾಲೆ ಖಾರ ನೋಡ್ರಿ, ಮನೆ ಒಳಗೆ ಯಾವ ರೀತಿಯಾಗಿ ನಾವು ಮಾಡ್ತೀವಲ್ಲ ಎಲ್ಲ ಐಟಮ್ಸ್ ಹಾಕಿ, ಸೊ ಅದೇ ತರ ಪ್ಯೂರ್ ಆಗಿ ಅವರು ಮಾಡಿ ಕೊಡ್ತಾರೆ ನೋಡ್ರಿ. ಇಲ್ಲಿ ಎಲ್ಲ ತರ ಅದಾವ, ಇನ್ನ ಸಾಕಷ್ಟು ನಿಮ್ಗೆ ಯಾವ ತರ ಬೇಕಲ್ಲ ಎಲ್ಲ ಚಟ್ನಿನೂ ಇಲ್ಲಿ ಸಿಗ್ತಾವ. ಇಲ್ಲಿ ಯಾವ್ಯಾವ ರೊಟ್ಟಿಗೆ ಎಷ್ಟು ರೇಟ್ ಐತೆ ಅಂತ ಹಾಕಿ ಬಿಟ್ಟಾರ ನೋಡ್ರಿ. ಆದ್ರೆ ನೀವು ಏನಾದ್ರೂ ಜಾಸ್ತಿ ಕ್ವಾಂಟಿಟಿ ಒಳಗೆ ತೊಗೊಂಡ್ರೆ ಅವರು ಕಡಿಮೆ ಮಾಡಿ ಕೊಡ್ತಾರ. ಮತ್ತೆ ಈ ಹೆಸರು ಭಾಳ ಇಷ್ಟ ಆಯ್ತು ನೋಡ್ರಿ ನನಗೆ, ಸಾಗು ಮುಂದೆ ಸಾಗು ಅಂತ ಹೇಳಿ. ಎಷ್ಟು ಚಂದ ಐತಲ್ರಿ, ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಏನೇ ಅಡ್ತಡಿ ಬಂದರೂ ನಾವು ಸಾಕೋತೇ ಇರಬೇಕು, ನಮ್ಮ ಜೀವನ ಸಾಗಿಸ್ಕೋತೇ ಇರಬೇಕು ಅನ್ನೋ ಥರ ಇದಕ್ಕೊಂದು ಹೆಸರಿಟ್ಟಾರ, ಸಾಗು ಮುಂದೆ ಸಾಗು ಅಂತೇಳಿ. ಆಮೇಲೆ ನಾವು ಹೋದ್ಮೇಲೆ ಒಂದು ಇಬ್ರು ಮೂರು ಮಂದಿ ಬಂದು ಕಸ್ಟಮರ್ಸ್ ಎಲ್ಲ ರೊಟ್ಟಿ ತೊಗೊಂಡು ಹೋದ್ರು ನೋಡ್ರಿ. ನಮ್ದು ದೊಡ್ಡ ವೇಗ ಇಂಟರ್ನ್ಯಾಷನಲ್ ಕೊರಿಯರ್ ಅಂತ ಹೇಳ್ಬಿಟ್ಟು ಬಿಜಾಪುರ್ನಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ. ಇಂಡಿಯಾ ಇಲ್ಲಿಂದ ಬಿಜಾಪುರಿಂದ ಎಲ್ಲಿ ಯಾವುದೇ ದೇಶಕ್ಕೂ ನಾವು ಕೊರಿಯರ್ ಸರ್ವಿಸ್ ನಂಬಲ್ಲಿ ಅವೈಲೇಬಲ್ ಐತಿ, ಕಮ್ಮಿ ರೇಟ್ ಒಳಗೆ. ಯು ಎಸ್ ಎಕ್ಕ, ದುಬೈಕ್ಕ, ಜಪಾನ, ಕೆನಡಾ, ಒಂದು 200+ ಕಂಟ್ರಿಗೆ ನಾವು ನಮ್ಮಲ್ಲಿಂದ ಕೊರಿಯರ್ ಪ್ಯಾಕ್ ಮಾಡಿ ಫ್ರೀ ಆಗಿ ಪ್ಯಾಕ್ ಮಾಡಿ ಕಳಿಸ್ತೀವಿ ನಾವು. ಫ್ರೀ ಅಂದ್ರೆ ನಮ್ಮಲ್ಲಿ ನಾವೇ ಓನ್ ಆಗಿ ಖುದ್ದಾಗಿ ಚಲೋದ್ನಾಗೆ ಪ್ಯಾಕ್ ಮಾಡಿ ಇಲ್ಲಿಂದ ಅವ್ರಿಗೆ ಹೋಮ್ ಡೆಲಿವರಿ, ಅವ್ರ ಯಾವುದೇ ದೇಶದಾಗಿರಲಿ ಅವ್ರಿಗೆ ಮನಿ ಮುಟ್ಟುವಂತ ಇದು ಮಾಡ್ತೀವಿ ನಾವು. ಚಲೋ ಎಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರು ನಮ್ಮಲ್ಲಿ ರೇಟ್ ರೀಸನೇಬಲ್ ಅದ. 700-800 ಪರ್ ಕೆ ಜಿ ಅದ, ಬೇರೆದೆಲ್ಲ 2,000-3,000 ಪರ್ ಕೆ ಜಿ ಹಿಂಗೈತಿ. ನಮ್ದು ಕಮ್ ಅದ ರೇಟ್. ಒಂದ್ಸಲ ಬರೀ ಇಲ್ಲಿ ವಾಜಪೇಯಿ ಸರ್ಕಲ್ನಾಗ ಅದ ನಮ್ಮ ಆಫೀಸ್, ವಿಸಿಟ್ ಮಾಡ್ರಿ. ನಿಮ್ಮ ಮಕ್ಕಳು ಯಾರಾದ್ರೂ ಯು ಎಸ್ ಎದಾಗ ಇದ್ರಾಗದ, ಅವ್ರಿಗೇನು ತಿಂಡಿ ತಿನಿಸ ಏನು ಬೇಕಾಗದಲ್ಲ, ನೀವೇನು ಮನೆಯಿಂದ ಮಾಡಿದ್ದ ಕಳಿಸ್ಕೊಡ್ತೀವಿ. ಬಾಯ್ ಬಾಯ್.